ಶ್ರೀ ಕ್ಷೇತ್ರ ತಲಗೂಡಿನಲ್ಲಿ ವಾರ್ಷಿಕ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತ್ತು. ಕುಮಟಾದ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಊರುಕೆರೆ ತಲಗೂಡಿನ ಸ್ವರ್ಣಮಾಸತಿ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ವಾರ್ಷಿಕ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ದೇವಾಲಯದಲ್ಲಿ ರಕ್ಷಾರ್ಥ ಅಸ್ತಮಂತ್ರ ಹೋಮ, ಸುದರ್ಶನ ಹೋಮ, ರಾಕ್ಷುಘ್ನ ವಾಸ್ತು ವಿಧಾನಗಳು, ಧ್ವಜಾರೋಹಣ, ಕಲಾವೃದ್ಧಿ, ಬಲಿಪೂಜೆ, ಮಹಾಪೂಜೆ, ದುರ್ಗಾಶಾಂತಿ, ನಾಗಶಾಂತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವೈದಿಕರಾದ ವೇದಮೂರ್ತಿ ವೆಂಕಟರಮಣ ಭಟ್ ಅವರ ಮಾರ್ಗದರ್ಶನದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜರುಗಿತು. ದೇವಾಲಯದಲ್ಲಿ ಮೂರು ದಿನಗಳು ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿತು. ದೇವರ ವಾರ್ಷಿಕ ವರ್ಧಂತಿ ಉತ್ಸವ ಹಾಗೂ ಕಲಶೋತ್ಸವ ಕೆಂಡ ಸೇವೆಯನ್ನ ನೋಡಲು ಸಾವಿರಾರು ಜನರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ದೇವರ ಪಲ್ಲಕ್ಕಿ ಮೆರವಣಿಗೆಯು ಗ್ರಾಮದ ಗಡಿಯವರೆಗೆ ತೆರಳಿ ನಂಬಿ ಬರುವ ಭಕ್ತರಿಗೆ ಅಭಯವನ್ನ ನೀಡಿ ಕೆಂಡ ಸೇವೆಯು ದೇವಾಲಯದಲ್ಲಿ ನಡೆಯಿತು. ಭಕ್ತರ ಜೊತೆಗೆ ಚಿಕ್ಕ ಮಕ್ಕಳು ಸಹ ಕೆಂಡ ಹಾಯುವುದು ವಿಶೇಷವಾಗಿತ್ತು. ರಾತ್ರಿಯ ವೇಳೆ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ, ಕ್ಷೇತ್ರ ಮೇಕೆಕಟ್ಟು ಹಾಗೂ ಅತಿಥಿ ಕಲಾವಿದರಿಂದ ಯಕ್ಷಗಾನ ಜರುಗಿತು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.